nothing will happen. ಮನೆಯ ಸಭಾಧ್ಯಕ್ಷರೇ ಅದರ್ವೈಸ್ ಏನಾಗುತ್ತೆ ಹೇಳ್ತೇನೆ ಕೇಳಿ. ಇದ್ರೊಳಗೆ ಈಗ ನೀವು ಒಂದು ಗ್ರಾಮೀಣ ವಿಶ್ವವಿದ್ಯಾನಿಲಯ ಒಂದು ಪ್ರಾರಂಭವನ್ನು ಮಾಡಿ ಯಾತಕ್ಕಾಗಿ ಮಾಡಿದ್ರಿ? ಒಂದು ಶಿಕ್ಷಣ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಒಂದು ವಿಚಾರ. ಸರ್ಕಾರದ ಪ್ರಯತ್ನ ಹೇಗಿದೆ, ಸರ್ಕಾರದ ಪ್ರಯತ್ನ ಜೊತೆಗೆ ಖಾಸಗಿ ಸಂಸ್ಥೆಗಳು ಮಾಡುವಂಥ ಪ್ರಯತ್ನಗಳಿಗೆ ಕಾಂಪ್ಲಿಮೆಂಟ್ ಮಾಡಬೇಕಾಗತ್ತೆ, ಉತ್ತೇಜನ ಕೊಡಬೇಕಾಗತ್ತೆ. ಇದು ವಿದ್ಯಾರ್ಥಿಗಳಿಗೆ ಇನ್ನು ಉತ್ತಮವಾದಂಥ ಅವಕಾಶ ಮತ್ತು ಗುಣಮಟ್ಟ. ಇವತ್ತು ಏನು ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಚರ್ನಿಂಗ್ ಔಟ್ ಡಿಗ್ರೀಸ್, ಎಷ್ಟು ಜನ ನಾವು ಸಂಖ್ಯೆಯಲ್ಲಿ ಗ್ರ್ಯಾಜುಯೇಟ್ಸ್ ಆಗ್ತಾರೆ ಅನ್ನೋದಲ್ಲ. ಇವತ್ತು ಪ್ರತಿಯೊಂದು ಸಂಸ್ಥೆಗೆ ಇವತ್ತೇನು ಹೊಸದಾಗಿ ಈ ವಿಧೇಯಕ, ಈ ಮುಂಚೆ ಮಾಡದಂಥ ವಿಧೇಯಕ ಅಲ್ಲ, ಈಗಾಗಲೇ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸ್ತಿರುವಂಥ ಮೋರ್ ದೆನ್ 25 ಯೂನಿವರ್ಸಿಟೀಸ್, ಪ್ರೈವೇಟ್ ಯೂನಿವರ್ಸಿಟೀಸ್, 11 ಡೀಮ್ಡ್ ಯೂನಿವರ್ಸಿಟಿ ಈಗಾಗಲೇ ಕಾರ್ಯಗಳು ಮಾಡ್ತಿರುವಂಥದ್ದಿದೆ. ಇವೆಲ್ಲವೂ ಯಶಸ್ವಿಯಾಗಿ ಕಾರ್ಯ ಆಗ್ತಿರುವಂಥದ್ದು. ಮತ್ತು ಆ ಸಂಸ್ಥೆಗಳಿಗೆ ಕೇವಲ ಸೀಮಿತವಾಗಿ ಕೈಕಾಲು ಕಟ್ಟಾಕ್ಬಿಟ್ಟು ನಾವು ಇನ್ನು ಉತ್ತಮವಾಗಿ ಗುಣಮಟ್ಟ ಹೆಚ್ಚಿಸ್ಕೊಳ್ಬೇಕು ಅಂದರೆ ಅದಕ್ಕೆ ಸ್ವಾಯತ್ತತೆ ಕೊಡಲೇಬೇಕು ಗವರ್ನೆನ್ಸ್ ಟರ್ಮ್ಸ್ನಲ್ಲಿ. ಮತ್ತು 21ನೇ ಶತಮಾನದಲ್ಲಿ ತಮ್ಗೆ ಗೊತ್ತಿದ್ದ ಹಾಗೆ ಕರ್ನಾಟಕ ಇವತ್ತು ಒಳ್ಳೆ ವಿಚಾರ ಆಗಿರೋದು, ಒಳ್ಳೆ ವಿಚಾರವನ್ನು ಇಲ್ಲಿ ಆಗುವಂತದ್ದು ಆಗ್ಬೇಕಷ್ಟೇ ಸಭಾಧ್ಯಕ್ಷರೇ. ಇದು ಒಳ್ಳೆ ಕಾರ್ಯ ಆಗ್ತಿರುವಂಥದ್ದು, ಈ ನಾಡಿನ ಯುವಕರಿಗೆ ಉತ್ತಮ ಭವಿಷ್ಯ ಕೊಡುವಂಥದ್ದು, ಈ ಒಳ್ಳೆ ಕಾರ್ಯ ಆಗೋದ್ರಲ್ಲಿ ಅನುಮಾನ ಪಡುವಂಥದ್ದು ಅಥವಾ ಇನ್ನೇ ಮುಂದಕ್ಕೆ ನೋಡುವಂಥದ್ದು ತೆಳ್ಳಾಕುವಂಥದ್ದು ಏನಿಲ್ಲ. ಒಳ್ಳೆ ಕೆಲಸ ಆಗ್ತಿರೋದು ಇವತ್ತು ಇಂಥ ಬೆಳಗಾವಿ ಸೆಷನ್ ಅಲ್ಲಿ ಇಂಥ ಒಳ್ಳೆ ಕಾರ್ಯ ಆಗ್ತಿರುವಂಥದ್ದು ನಿಜಕ್ಕೂ ಯುವಕರಿಗೆ ಪೂರಕವಾಗಿರುವಂಥದ್ದು, ಒಳ್ಳೆ ಸಂದೇಶ ಕೊಡುವಂಥದ್ದು. ಇವತ್ತು ಗವರ್ನೆನ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಸ್ವಾಯತ್ತತೆ ಇನ್ನೂ ಹೆಚ್ಚಿನ ರೀತಿ ಅವರಿಗೆ ಯೂನಿಟರಿ, ದೇ ಆರ್ ನಾಟ್ ಅಫ್ಲೇಟಿಂಗ್ ಯೂನಿವರ್ಸಿಟೀಸ್. ಅವ್ರಿಗೇನು ಫಂಡ್ ಮಾಡುವಂಥದ್ದು ಇಲ್ಲ, ಮತ್ತು ಹೊಸ ಹೊಸತನ್ನು ತರಲಿಕ್ಕೆ ಅವಕಾಶ ಇರುವಂಥದ್ದಿದೆ. ಆಡಬಾರದು ಅನ್ನೋದು ಅಷ್ಟೇ ಅವ್ರದ್ದು ಅಷ್ಟೇ. ಈ ಸಮಯನು ಒಳ್ಳೆ ಸಮಯ ಹೇಳ್ರಿ. ಇಲ್ಲಿ ಸ್ವಲ್ಪ ಇಲ್ಲಿ ಸದಸ್ಯರುಗಳಿಲ್ಲ, ಅಲ್ಲಿ ಒಂದು 15 ಜನ ಸದಸ್ಯರುಗಳಿದ್ದಾರೆ, ಇಲ್ಲಿ ಒಂದು 5-6 ಜನ ಸದಸ್ಯರುಗಳಿದ್ದಾರೆ. ನೀವು ವಾಪಸ್ ತಗೊಳ್ಳಿ, ಆರ್ಡಿನೆನ್ಸ್ ಮಾಡಿ, ನಿಮ್ಗೆ ಅರ್ಜೆಂಟ್ ಇದ್ರೆ ಆರ್ಡಿನೆನ್ಸ್ ಮಾಡಿ. ಆರ್ಡಿನೆನ್ಸ್ ಮಾಡಿದ್ಮೇಲೆ ಬೆಂಗಳೂರಿನಲ್ಲಿ ವಿಧಾನಸಭೆ ನಡೆಯುವಾಗ ತಗೊಬರಿ, ವಿಸ್ತೃತವಾಗಿ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಅದಕ್ಕೆ ಯಾಕೆ ನೀವು ಪೇಷನ್ಸ್ ಕೇಳ್ಕೊಂಡು ಬಹಳ ಆಕ್ರೋಶದಿಂದ ಮಾತಾಡ್ತಾ ಇದ್ದೀರಿ? ವೈ ಆಕ್ರೋಶ ಏನಿಲ್ಲ, ಇವತ್ತು ಸುಮ್ಮನೆ ಆಕ್ರೋಶ. ಅವ್ರು ಹೇಳಿರ್ತಕ್ಕಂಥ ಸಲಹೆ ಆಕ್ರೋಶ, ಈ ಒಳ್ಳೆ ಕೆಲಸ ಆಗ್ತಿರೋದನ್ನ ನಾವು ಇಂಟ್ರೆಸ್ಟ್ ಒಳ್ಳೆ ಕೆಲಸ ನಡೀಲಿಕ್ಕೆ ಉತ್ತೇಜನ ಕೊಡಬೇಕು. ಒಳ್ಳೆ ಕೆಲಸ ಬೇಡ ಅಂತ ಹೇಳಿದ್ರು ಅವ್ರಿಗೆ, ಒಳ್ಳೆ ಕೆಲಸ ಮಾಡಬೇಡಿ ಅಂತ ಹೇಳಿದ್ರೆ ಅಂದ್ರೆ ಅವ್ರ ಬಿಲ್ ಅನ್ನ ವಿರೋಧ ಮಾಡ್ಲಿಲ್ಲ, ಅವರು ಆರ್ಡಿನೆನ್ಸ್ ಮಾಡ್ರಿ ಅಂತ ಹೇಳಿದ್ದಾರೆ. ಆರ್ಡಿನೆನ್ಸ್ ಮಾಡಿ ಚರ್ಚೆ ಮಾಡೋದು ಇಲ್ಲ, ದೀರ್ಘವಾಗಿ ಚರ್ಚೆ ಮಾಡೋಣ. ಸದನ ಇರ್ಬೇಕಾದ್ರೆ ಆರ್ಡಿನೆನ್ಸ್ ಯಾಕೆ ಹೋಗ್ಬೇಕಾಗಿದೆ? ಇಲ್ಲಿ ಬಿಲ್ ಪಾಸ್ ಆಗಂತೂ ಒಳ್ಳೇದು ಅಂತ ಈಗ ನೋಡಿ ಅವ್ರು ಹೇಳಿದ್ರಲ್ಲ, ಈಗ ಇಲ್ಲಿ ಪಾಸ್ ಮಾಡಿ ಎಲ್ಲ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಈ ಬಿಲ್ ಟ್ರಾನ್ಸಾಕ್ಷನ್ ಮಾಡೋದು ಯಾಕೆ ಮಾಡಬಾರ್ದು ಅಂತ ನಾನು ಕೇಳೋದು. ಅದರಿಂದ ಅದಕ್ಕೆ ಹೇಳಿದ್ದಾರೆ, ನಿಮಗೆ ಅರ್ಜೆನ್ಸಿ ಇದ್ರೆ ಮಾಡಿಯಪ್ಪ, ಈಗ ಬೇಡ, ಈಗ ಮಾಡೋದು ಬೇಡ, ಈಗ ಚರ್ಚೆ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಮಾಧುಸ್ವಾಮಿ ರಾಂಗ್ ಇಂದ ಮಾಧುಸ್ವಾಮಿ.